Mandya Mitana Sabha Kshetrada, Nutana Janapriya Shashakarada, P. Ravikumar Gowdaravaru, Nutana Kacheri Udghatana Sandarbhadalli, Mandya Jille, Rashtriya Basava Dalada Vatiyinda, Jilla Adhyaksharu, Congress Mukhandaru, Vakila M. Guruprasad Avaru, Jagajyoti Basavanaravara Bhavachitravannu Needi, Aatmiyavagi Sanmanisalayitu. ನಂತರ ಮನವಿ ನೀಡಿ ಮಂಡ್ಯ ನಗರದ ಹಲವಾರು ಹೋಟೆಲ್ ಬೀದಿ ಬದಿಯಲ್ಲಿ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕಪ್ಪಿನಿಂದ ಕಾಫಿ ಟೀ ಸರಬರಾಜು ಮಾಡುತ್ತಿದ್ದು ಇದರಿಂದ ಜನಸಾಮಾನ್ಯರು ಅನಾರೋಗ್ಯಕ್ಕೆ ತುತ್ತಾಗಿರುತ್ತಾರೆ ಹಾಗೂ ಮಹಾವೀರ ಸರ್ಕಲ್ನಿಂದ ಹೊಸಹಳ್ಳಿ ಶಾಲೆಯವರೆಗೆ ಜನಸಾಮಾನ್ಯರು ಹಾಗೂ ವಾಹನ ಸಂಚರಿಸಲು ಬೀದಿ ಹಣ್ಣು ತರಕಾರಿ ವ್ಯಾಪಾರಿಗಳಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಇದರಿಂದ ಅಪಘಾತಗಳು ಮಾನಸಿಕ ಕಿರಿಕಿರಿ ಉಂಟಾಗಿದ್ದು ಇದನ್ನು ತೆರವುಗೊಳಿಸಬೇಕಾಗಿದೆ ನಗರದ ನಂತರ ಹಲವಾರು ರಸ್ತೆಗಳಲ್ಲಿ ಚಿಕನ್ ಸೆಂಟರ್ಗಳಲ್ಲಿ ಕೋಳಿಗಳನ್ನು ಹೊರಗಿಟ್ಟು ಜನಸಾಮಾನ್ಯರು ಓಡಾಡುವ ಸಂದರ್ಭದಲ್ಲಿ ದುರ್ವಾಸನೆಯಿಂದ ಜನಸಾಮಾನ್ಯರಿಗೆ ಮಾನಸಿಕ ತೊಂದರೆ ಉಂಟಾಗಿದೆ ಬೀದಿ ವ್ಯಾಪಾರಿಗಳು ಕರ್ಕಸ ಮೈಕ್ ಶಬ್ದದಿಂದ ಜನಸಾಮಾನ್ಯರು ಹಾಗೂ ಕಚೇರಿ ಬ್ಯಾಂಕ್ನಲ್ಲಿ ಕರ್ತವ್ಯ ನಿರ್ವಹಿಸಲು ತೊಂದರೆ ಉಂಟಾಗಿದೆ ಸಂಜೆಯ ಸರ್ಕಲ್ನಲ್ಲಿ ಕರ್ನಾಟಕ ಬಾರ್ ಆರ್ಪಿ ರಸ್ತೆ ಏಕಮುಖಿಯಾಗಿದ್ದು ಇದರಿಂದ ಜನಸಾಮಾನ್ಯರಿಗೆ ಅನುಕೂಲಗಿಂತ ಅನಾನುಕೂಲವೇ ಹೆಚ್ಚಾಗಿದ್ದು ಇದರಿಂದ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ಗಾಂಧಿನಗರ ಈ ಭಾಗದಲ್ಲಿ ಬರುವ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ವಯೋವೃದ್ಧರು ಬಳಸಿ ಬರುವುದು ಉಂಟಾಗಿದ್ದು ಆರ್ಪಿ ರಸ್ತೆ ಏಕಮುಖಿ ಸಂಚಾರ ತೆರವುಗೊಳಿಸಿ ಜನಸಾಮಾನ್ಯರಿಗೆ ಅನುಕೂಲ ಹೆಚ್ಚಾಗುವಂತೆ ಮಾಡಬೇಕು ಜಿಲ್ಲಾಧಿಕಾರಿ ವಾಸವ ಮನೆ ಮುಂಭಾಗ ಅವೈಜ್ಞಾನಿಕವಾಗಿ ರಸ್ತೆ ದಿಂಬಿ ಅಳವಡಿಸಿದ್ದು ಇದನ್ನು ಕೂಡಲೇ ತೆರವುಗೊಳಿಸಿ ಜನಸಾಮಾನ್ಯರ ಆರೋಗ್ಯ ಉಳಿಸಬೇಕಾಗಿದೆ ಮಂಡ್ಯ ನಗರ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ಸೇರಿದಂತೆ ಅನೇಕ ಬಡಾವಣೆಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದ್ದು ಇದರಿಂದ ಜನರಲ್ಲಿ ಭಯದ ವಾತಾವರಣ ಉಂಟಾಗಿದೆ ತಕ್ಷಣ ಬೀದಿ ನಾಯಿಗಳ ಸಂಖ್ಯೆ ಕಡಿಮೆ ಮಾಡುವ ಬಗ್ಗೆ ನಿಯಂತ್ರಿಸುವ ಬಗ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿದೆ ಕುಡಿಯುವ ನೀರಿನ ಕಂದಾಯ ತಿಂಗಳಿಗೆ 287 ರೂಪಾಯಿಯಿಂದ 202ಕ್ಕೆ ಇಂದಿನ ಅಧಿಕಾರಿಗಳು ಕಡಿಮೆಗೊಳಿಸಿದ್ದು ವಾಸ್ತವಾಂಶದ ಆಧಾರದ ಮೇಲೆ ಇನ್ನು ನೀರಿನ ತೆರಿಗೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ತಾವು ಕ್ರಮ ವಹಿಸಿ ಇನ್ನಿತರ ಸಮಸ್ಯೆಗಳಿಗೆ ತಾವು ಪೂರ್ವದಿಂದಲೂ ಸ್ಪಂದಿಸುತ್ತಿದ್ದು ಇನ್ನು ಮುಂದಿನ ದಿನದಲ್ಲಿ ಎಲ್ಲರ ಮನಸ್ಸನ್ನು ಸಂತೋಷವಾಗಿರುವ ನಿಟ್ಟಿನಲ್ಲಿ ಮತದಾರರ ಮನಸ್ಸಿಗೆ ಸಂತೋಷವಾಗುವ ರೀತಿಯಲ್ಲಿ ಇನ್ನೂ ಹೆಚ್ಚೆಚ್ಚು ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ನಗರದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಸ್ವಚ್ಛತೆ ಶಾಂತಿ ನೆಮ್ಮದಿ ವಾತಾವರಣದಲ್ಲಿ ಜನಸಾಮಾನ್ಯರು ವಾಸ ಮಾಡಲು ಸಾಧ್ಯವಾಗುವಂತೆ ಕೂಡಲೇ ಮಂಡ್ಯ ನಗರ ವ್ಯಾಪ್ತಿಯ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಒಂದು ಸಭೆ ಕರೆದು ಸಲಹೆ ಸರಕಾರವನ್ನು ಹೆಚ್ಚು ಹೆಚ್ಚು ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು.